ನೋಡು ಶಕ್ರೆ ಯುವ ನೋಡದಲ್ಲಿ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಮುಖಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇದೇ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಿ ಮತ್ತು ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಹನ್ನೆರಡನೇ ಕೂಡ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವುದೇ ಒಂದು ಡಿಗ್ರಿ ಕೂಡ ಪಾಸಾದಿರೋದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಾರೆ ಆದಷ್ಟು ಈ ಹುದ್ದೆಗಳ ಕುರಿತು ಯಾವ ರೀತಿಯಾಗಿ ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಮತ್ತು ಯಾವೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಷ್ಟು ಹುದ್ದೆಗಳಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಯಾವ್ಯಾವ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಯಾವ್ಯಾವ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆ ಖಾಲಿ ಆದ್ಯಾವೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ಇಡನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನುವರೆಗೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ರೆಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಶೇಕರೆ ಈ ಹುದ್ದೆಗಳು ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಅತಿಶಿಸ ಹೊಡಿಸಿ ಅರ್ಜಿಯನ್ನು ಕರೆದಿರ್ತಾರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಸಂಪೂರ್ಣ ಈ ಒಂದು ನಮ್ಮ ಭಾರತದ ಅರಣ್ಯ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಳಾಗಿರುತ್ತೆ ಪೋಸ್ಟ್ ಹೆಸರು ನೋಡೋದಾದ್ರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಇಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಫೀಲ್ಡ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಒನ್ನೂರ ನಲವತ್ತು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಒಟ್ಟು ಹುದ್ದೆ ನೋಡೋದಾದ್ರೆ ಒಂದು ಸಾವಿರದ ಒಂಬತ್ತು ಹನ್ನೆರಡು ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಒಂದು ನಮ್ಮ ಭಾರತದಲ್ಲಿ ಇದ್ದಂಥ ಒಂದು ಫಾರೆಸ್ಟ್ ಗಾರ್ಡ್ ಅಥವಾ ಒಂದು ಅರಣ್ಯ ಇಲಾಖೆಯಲ್ಲಿ ಕರೆದರೆ ನಮಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈ ಕರೆದಿದರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಮಾಡಿ ವಿಡಿಯೋದ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇವೆ ಮತ್ತು ಮತ್ತು ವಯಸ್ಸಿನ ಶೈಲಿ ಕೂಡ ಅನುವಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇವೆ ಎಷ್ಟು ಎಷ್ಟು ಇದೆ ಅಂತ ಯಾರು ಕೂಡ ಓಡೋನ್ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ನೋಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಆದ ಕಾರಣ ಕೊನೆ ತನಕ ನೋಡಿ ಇದು ಸಂಪೂರ್ಣ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ ಇಂಡಿಯನ್ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ ಆ ವೆಬ್ಸೈಟ್ ಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ಮತ್ತು ಆಯ್ಕೆಯಾದ ಅಭ್ಯರ್ಥಿಗೆ ಇಲ್ಲಿ ಮಾಸಿಕ ವೇತನ ಎಷ್ಟು ಇರುತ್ತೆ ಅಂದ್ರೆ ಸಂಬಳ ಪ್ಯಾಕೇಜ್ ಹತ್ತೊಂಬತ್ತು ಸಾವಿರದ ಐದುನೂರರಿಂದ ಅರವತ್ತೆರಡು ಸಾವಿರಕ್ಕೆ ವೇತನ ಸೇನೆ ನೀಡಲಾಗುತ್ತೆ ಇದು ಮಂತ್ಲಿ ವೇತನ ಸೇನೆ ಆಗಿರುತ್ತೆ ಯಾವ ರೀತಿಗೆ ಅಂದ್ರೆ ವೇತನ ಸೇನೆಯನ್ನು ಕೂಡ ಮಂತ್ಲಿ ಹೆಚ್ಚಾಗುತ್ತೆ ಮತ್ತು ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಇರುತ್ತೆ ಯಾವ ರೀತಿಗೆ ಅಂದ್ರೆ ಇದು ಮೊದಲನೇ ತಿಳಿಗೆ ಸಂಬಂಧಪಟ್ಟ ಅಂತೆ ಆರುನೂರು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಎರಡನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಜೊತೆಗೆ ಮೂರನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಹನ್ನೊಂದು ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಈ ರೀತಿಯಾಗಿ ನಿಮಗೆ ಮಂತ್ಲಿ ವೇತನ ಸೇನೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಯಾವ ರೀತಿಯಾಗಿ ಮಂತ್ಲಿ ವೇತನ ಸೇನೆ ಅಂದರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ವೇತನ ಸೇನೆ ಬಗ್ಗೆ ಯಾವುದೇ ರೀತಿಗೊಂದು ತೊಂದರೆ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ವೇತನ ಸೇನೆ ಆದ ಮೇಲೆ ಇಲ್ಲಿ ವಯಸ್ಸಿನ ಮಿತಿ ತುಂಬ ಆಗಿರುತ್ತೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ವಯಸ್ಸು ಮೂವತ್ತು ಮೂರು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ವಯಸ್ಸಿನ ಸಲ್ಲಿಲಿಕ್ಕೆ ಇರುತ್ತೆ ಒಬಿಸಿದವರಿಗೆ ಮೂರು ವರ್ಷ ಸಲ್ಲಿಕೆ ಆದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇಲ್ಲ ಅಥವಾ ಐತೆ ಅಂತ ಕೇಳ್ಬೋದು ನೀವು ಹೌದು ವೀಕ್ಷಕರೇ ಸಡಿಲಿಕ್ಕೆ ಕೂಡ ಅನುವಾಗುತ್ತೆ ಓ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಕೂಡ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧ ಪಟ್ಟಂತೆ ಐದು ವರ್ಷ ಸರಿಲಿಕ್ಕೆ ಇರುತ್ತೆ ಒಂದು ವೀಕ್ಷಕರೇ ಐದು ವರ್ಷದ ತನಕ ಸರಿಲಿಕೆಯನ್ನು ಅನೌನ್ಸ್ ಮಾಡಿದ್ದಾರೆ ಸಂಪೂರ್ಣ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಂತ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಕೂಡ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮೊದಲಿಗೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ಅಥವಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಏನಾದರೂ ಕೂಡ ಇದಕ್ಕಿಂತ ದೊಡ್ಡ ಡೌಟ್ಸ್ ಇದ್ದರೆ ಆಫಿಷಿಯಲ್ ಆದಂಥ ನಮ್ಮ ಕೆಳಗಡೆ ಡಿಸೂಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ಆದಂಥ ಇಮೇಲ್ ಐ ಡಿ ಕೊಟ್ಟಿದ್ದೇವೆ ಆ ಇಮೇಲ್ ಐ ಡಿಗೆ ನಮಗೆ ಕಾಂಟೆಂಟ್ ಕೂಡ ಮಾಡಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಸಾಮಾನ್ಯ ಮತ್ತು ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿ ಒಬ್ಬಿಸಿದವರಿಗೆ ಐದುನೂರ ಅರವತ್ತು ರೂಪಾಯಿ ಇರುತ್ತೆ ಇದನ್ನು ಅವರಾಗಿ ಅನೌನ್ಸ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ನೂರ ಹತ್ತು ರೂಪಾಯಿ ಇರುತ್ತೆ ನೋಡ್ಕೋಬಹುದು ಇದು ಅಂತ ಅನಿಸುತ್ತೆ ಯಾಕಂದರೆ ಕೇಂದ್ರ ಸರ್ಕಾರದಿಂದ ನೇಮಕಾತಿ ನೋಡ್ಕೊತಿರೋದ್ರಿಂದ ಈ ನೋಡ್ಕೋಬಹುದು ವೀಕ್ಷಕರೇ ಐದುನೂರ ಅರವತ್ತು ರೂಪಾಯಿ ಮತ್ತು ಮುರ್ನೂರ ಹತ್ತು ರೂಪಾಯಿ ಇದೆ ಆದಷ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಶುಲ್ಕ ಬಗ್ಗೆ ನಿಮ್ಮ ಅನಿಸಿಕೆ ಎಂದು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಬಹುದು ಇಲ್ಲಿ ಹುದ್ದೆಗಿಂತ ಇಲ್ಲಿ ಅರ್ಜಿ ಶುಲ್ಕನ ದೊಡ್ಡದಾಗಿದೆ ಆದ ಕಾರಣಕ್ಕಾಗಿ ನುಡ್ಕರೇ ಅರ್ಜಿ ಶುಲ್ಕ ಯಾವ ರೀತಿಯಾಗಿ ಪಾವತಿಸಬೇಕಂದ್ರೆ ಅದನ್ನು ಕೂಡ ಅನೌನ್ಸ್ ಮಾಡಿರ್ತಾರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಆನ್ಲೈನಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಆನ್ಲೈನಲ್ಲಿ ಪಾವತಿಸಬೇಕಂತ ಅನೌನ್ಸ್ ಮಾಡಿದ್ದಾರೆ ಹುದ್ದೆಗಳು ಕಡಿಮೆ ಕರೆತಿದ್ದಾರೆ ಆದರೆ ಅರ್ಜಿ ಶುಲ್ಕನೇ ಜಾಸ್ತಿ ಇದೆ ನೋಡ್ಕೋಬಹುದು ವೀಕ್ಷಕರೇ ಅರ್ಜಿ ಸುಲುಕಾದ ಮೇಲೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ಜಸ್ಟ್ ನೀವು ಇಲ್ಲಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಹತ್ತನೇತೆ ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಿರೋದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದರೆ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯಗಳಿಂದ ಹತ್ತನೇತೆ ಪಾಸಾದರೂ ಅರ್ಜಿ ಸಲ್ಲಿಸಿ ಜೊತೆಗೆ ಆಯ್ಕೆ ವಿಧಾನ ನೋಡೋದಾದರೆ ಮೊದಲ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ದೈಹಿಕ ಒಂದು ಪರೀಕ್ಷೆ ಇರುತ್ತೆ ಎತ್ತರ ಎದೆ ಓಟ ಈ ರೀತಿ ನಿಮಗೆ ದೈಹಿಕ ಪರೀಕ್ಷೆ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡಲಾಗುತ್ತೆ ಕೊನೆಯದಾಗಿ ನಿಮಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಈ ನಾಲ್ಕು ಪ್ರಕಾರ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ ನೋಡುವ ಶಕ್ರೆ ಲಿಖಿತ ಪರೀಕ್ಷೆ ಬಗ್ಗೆ ಒಂದು ಮಾಡಿ ಉಡುಮಾಡಿ ಅಂದರೆ ತಿಳಿಸ್ಕೊಡ್ತೇವೆ ಮತ್ತು ದೈಹಿಕ ಪರೀಕ್ಷೆ ಬಗ್ಗೆ ಒಂದು ಮಾಡಿ ತಿಳಿಸ್ಕೊಡಿ ಅಂದ್ರೆ ತಿಳ್ಸಿಕೊಡ್ತೇವೆ ಈ ರೀತಿ ನಿಮಗೆ ಯಾವ ರೀತಿಗೆ ಒಂದು ದೈಹಿಕ ಪರೀಕ್ಷೆ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇವೆ ಆದಷ್ಟು ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈಗಲೇ ತಿಳ್ಸಿ ಅಂದರೆ ಅಂದ್ರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ಇಡಿಯೋದಲ್ಲೇ ತಿಳ್ಸಿ ಯಾರು ಕೂಡ ಅವರನ್ನು ಸ್ಕಿಪ್ ಮಾಡಬೇಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋದು ಇಲ್ಲಿ ಡಾಕ್ಯುಮೆಂಟ್ಸ್ ಆದಮೇಲೆ ಇಲ್ಲಿ ಪ್ರಮುಖ ದಿನಾಂಕಗಳೇ ನಮಗೆ ತಿಳಿಸ್ಕೊಟ್ಟಿಲ್ಲ ತಿಳಿಸ್ಕೊಟ್ಟಿಲ್ಲ ಅಂತ ತುಂಬ ಜನ ಕೇಳ್ತಾರೆ ಈಗಾಗಲೇ ಕೂಡ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹೊಸದಾಗಿ ಅಧಿಸೂಚನೆ ಹೂಡಿಸಿ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಕೊನೆ ದಿನಾಂಕ ನೋಡೋದಾದರೆ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ತನಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಕರ್ನಾಟಕದ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಖಾಲಿರುವ ಹುದ್ದೆಗಳಾಗಿಲ್ಲ ಸಂಪೂರ್ಣವಾಗಿ ಭಾರತದಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯದಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆವು ಆಲ್ರೆಡಿ ಹೇಳಬೇಕಂದ್ರೆ ನಾನು ಭಾರತದಲ್ಲಿ ಖಾಲಿರೋ ಹುದ್ದೆಳು ಆಗಿಲ್ಲ ಎಲ್ಲ ಅಭ್ಯರ್ಥಿಗಳು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇಲ್ಲ ಭಾರತದಲ್ಲಿ ಖಾಲಿ ಇರೋ ಹುದ್ದಳಾಗಿರುತ್ತೆ ಆಯಾ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯದಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆವು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ಇದರ ಬಗ್ಗೆ ಏನಾದರೂ ಕೂಡ ಡೌರ್ಸ್ ಅಂಚಿಸಿದ್ರು ಕಮೆಂಟ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಆದಮೇಲೆ ದಾಖಲಾತಿಗಳು ಇಲ್ಲಿ ಮುದ್ದದ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗುತ್ತೆ ಸಹಿ ಬೇಕಾಗುತ್ತೆ ಸಹಿ ಅಂದರೆ ಸಿಗ್ನೇಚರ್ ಬೇಕಾಗುತ್ತೆ ಮತ್ತು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ಯಾವ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದರೆ ವಾಸ ಸ್ಥಳ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಕಂಪಲ್ಸರಿಯಾಗಿ ಬೇಕು ಆದಾಯ ಪ್ರಮಾಣಪತ್ರ ಇದ್ದರೆ ಇರುತ್ತೆ ಅಥವಾ ಇರ್ಲಯನ್ಸ್ ನೋಡುತ್ತೆ ಕಂಪಲ್ಸರಿಯಾಗಿ ಬೇಕಾಗಿರೋದು ಜಾತಿ ಪ್ರಮಾಣಪತ್ರ ಯಾಕೆ ಬೇಕಾಗುತ್ತೆ ಅಂದರೆ ನಿಮ್ಮ ಕಾಸ್ಟ್ ರೀಜನ್ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಅಥವಾ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಆದ ಕಾರಣಕ್ಕಾಗಿ ನಿಮಗೆ ನಿವಾಸ ಪ್ರಮಾಣ ಪತ್ರ ಆದಮೇಲೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲಿ ಶೈಕ್ಷಣಿಕ ಅಂಕಪಟ್ಟಿ ಹತ್ತನೇ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಕೊನೆಯದಾಗಿ ಇಲ್ಲಿ ನೋಡಿ ವೀಕ್ಷಕರೇ ಆಧಾರ್ ಕಾರ್ಡ್ ಕಂಪಲ್ಸರಿಯೇ ಬೇಕು ಐ ಡಿ ಪ್ರೂಫ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರು ಇದಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡು ಶಿಕ್ರೆ ನಮಗೆ ತುಂಬ ಜನ ಕೇಳ್ತಾ ಇದ್ರೆ ಒಂದು ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆ ಇದ್ದರೆ ನಮಗೆ ತಿಳ್ಸುಡಿ ತಿಳ್ಸುಡಿ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಿಂತ ಮುಖ್ಯವಾದದ್ದು ಆದಷ್ಟು ಈ ಒಂದು ಯಾವ ಜಿಲ್ಲೆಗಿಂತ ನೋಡಾತೀರಿ ನೀವು ಆದಷ್ಟು ನಮ್ಮ ಕಮೆಂಟ್ ಬಾಕ್ಸ್ಲೇ ಕಮೆಂಟ್ ಮಾಡಿ ಅದು ಯಾಕೆ ಅಂದರೆ ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಖಾಲಿ ಇದಾವೆ ಅದನ್ನು ಕೂಡ ಸರ್ಚ್ ಮಾಡಿ ಅಲ್ಲಿ ಇಲಾಖೆಯಲ್ಲಿ ತಿಳಿದುಕೊಂಡು ನಿಮಗೆ ಒಂದು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇವೆ ಆದ ಕಾರಣಕ್ಕಾಗಿ ಆದಷ್ಟು ಯಾವ ಜಿಲ್ಲೆ ನೋಡಾತ್ರಿ ಜಿಲ್ಲೆ ಒಂದು ಕಮೆಂಟ್ ಮಾಡಿ ಅಥವಾ ತಾಲೂಕು ನೋಡಾತ್ರೋ ತಾಲೂಕಿನ ಒಂದು ಹೆಸರು ಕಮೆಂಟ್ ಮಾಡಿ ಅಥವಾ ಹಳ್ಳಿಯಿಂದ ನೋಡಾದರೂ ಕೂಡ ಹಳ್ಳಿಯ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಹಳ್ಳಿಯಲ್ಲಿದ್ದಂಥ ಒಂದು ತಾಲೂಕಿನ ಅಥವಾ ತಾಲೂಕಿನ ಇದ್ದಂಥ ಒಂದು ಜಿಲ್ಲೆಯಲ್ಲಿ ಹುದ್ದೆಗಳು ಇದ್ದರೆ ನಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇವೆ ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಮತ್ತು ನಮಗೂ ಕೂಡ ವಿಡಿಯೋ ಮಾಡಲು ಉಪಯೋಗ ಅನಿಸುತ್ತೆ ಆದ ಕಾರಣಕ್ಕಾಗಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕಮೆಂಟ್ ಮಾಡಲು ಪ್ರಯತ್ನ ಮಾಡಿ ನೋಡುವ ಶೇಕರೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಮತ್ತು ಈ ರೀತಿಯ ನಿಮ್ಗೆ ಲೈಕ್ ಕೊಡೋದ್ರಿಂದ ಯೂಟ್ಯೂಬ್ ಇನ್ನಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡುತ್ತೆ ಆದ ಕಾರಣಕ್ಕಾಗಿ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ